ಪ್ರತಿ ವರ್ಷ ಆಷಾಢ ಮಾಸ ಬಂದ್ರೆ ಸಾಕು ನಮ್ಗೆ ಫಸ್ಟ್ ನೆನಪಾಗೋದೆ ಐತಿಹಾಸಿಕ ಪುರಿ ಜಗನ್ನಾಥ ರಥಯಾತ್ರೆ ಉತ್ಸವ. ಈ ಉತ್ಸವವನ್ನ ನೋಡೋದಕ್ಕೆ ದೇಶದ ಲಕ್ಷಾಂತರ ಜನ ಬರ್ತಾರೆ. ಪುರಿ ಹಿಂದೆ ಒಡಿಸಾದ ರಾಜಧಾನಿ ಕೂಡ ಆಗಿತ್ತು. ಆದ್ರೆ ಇವಾಗ ಒಡಿಸಾದ ರಾಜಧಾನಿ ಭುವನೇಶ್ವರ. ಭುವನೇಶ್ವರದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿ ಪುರಿ ಜಗನ್ನಾಥ ದೇವಾಲಯ ಇರೋದು. ಪುರುಷೋತ್ತಮ ಆದ ಪುರಿ ಜಗನ್ನಾಥ ಸುಭದ್ರೆ ಮತ್ತೆ ಅವರ ಜೊತೆ ಬಲರಾಮ ವಿಗ್ರಹ ಸಹನು ಆ ದೇವಸ್ಥಾನದಲ್ಲಿ ಇಟ್ಟಿದ್ದಾರೆ. ಇದನ್ನ ಪುರುಷೋತ್ತಮ ಕ್ಷೇತ್ರ ಅಂತಾನೂ ಕರೀತಾರೆ. ಪ್ರತಿ ವರ್ಷ ಶ್ರೀ ಜಗನ್ನಾಥ ಸ್ವಾಮಿ ಅಣ್ಣ ಬಲರಾಮನ ಜೊತೆ ಹಾಗೆ ತಂಗಿ ಸುಭದ್ರೆಯ ಜೊತೆಗೂಡಿ ಪುರಿಯ ಗುಂಡಿಚ ದೇವಾಲಯಕ್ಕೆ ಹೋಗೋದು ಪದ್ಧತಿ. ರಥೋತ್ಸವದಲ್ಲಿ 2 ಸಲ ದೇವರ ಉತ್ಸವ ಸಾಗುತ್ತೆ. ಪ್ರತಿ ಬಾರಿ 3 ದೇವರುಗಳ ಆದ ಜಗನ್ನಾಥ ಸ್ವಾಮಿ ಬಲರಾಮ ಸುಭದ್ರೆಯ ಆರಾಧನೆ ನಡೆಯುತ್ತೆ. ಜಗನ್ನಾಥ ದೇವಾಲಯದಿಂದ ಮೌಸಮಿ ದೇವಾಲಯ ನಡುವೆ ನದಿ ಇರೋ ಕಾರಣದಿಂದ 3 ದೋಣಿಯ ಮೇಲೆ ಮೆರವಣಿಗೆ ಹೋಗುತ್ತೆ. ದೇವಾಲಯದ ಮೇಲೆ ಇರುವ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರೋದೇ ಇಲ್ಲಿನ ವಿಶೇಷ. 1800 ವರ್ಷದಿಂದ 45 ಅಂತಸ್ತು ಎತ್ತರ ಕಟ್ಟಡವನ್ನು ಹತ್ತಿ ಅರ್ಚಕರೇ ಪ್ರತಿದಿನ ಧ್ವಜವನ್ನು ಬದಲಾಯಿಸುತ್ತಾರೆ. ಬದಲಾಯಿಸಿಲ್ಲ ಅಂದ್ರೆ 18 ವರ್ಷ ದೇವಸ್ಥಾನನ ಮುಚ್ಚಬೇಕಾಗುತ್ತೆ ಅನ್ನೋದು ಅಲ್ಲಿನ ಭಕ್ತರ ನಂಬಿಕೆ. ದೇವಾಲಯ ಮುಖ್ಯ ಗುಮ್ಮಟದ ನೆರಳು ದಿನದ ಯಾವುದೇ ಸಮಯದಲ್ಲೂ ದೇವಾಲಯದ ಆವರಣದಲ್ಲಿ ಕಾಣಸಿಗುವುದಿಲ್ಲ. ಇದು ದೇವಾಲಯದ ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿದೆ. ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಎಷ್ಟೇ ಜಾಸ್ತಿ ಆದರೂ ದೇವಸ್ಥಾನದಲ್ಲಿ ಮಾಡಿರುವ ಪ್ರಸಾದ ಎಲ್ಲರಿಗೂ ಸಾಲುತ್ತೆ. ದೇವರು ನೈವೇದ್ಯಕ್ಕೆ 7 ಮಡಿಕೆನ ಒಂದ್ರ ಮೇಲೆ ಒಂದು ಇಟ್ಟು ಅಡಿಗೆನ ಮಾಡ್ತಾರೆ. ಆದ್ರೆ ಅಲ್ಲಿ ಆಶ್ಚರ್ಯ ಏನಂದ್ರೆ ಮೇಲೆ ಇಟ್ಟ ಮಡಿಕೆ ಮೊದಲು ಬೆಂದಿರುತ್ತದೆ. ಇನ್ನು ದೇವಾಲಯದ ಮುಖ್ಯ ಬಾಗಿಲಿಂದ ಪ್ರವೇಶಿಸುವಾಗ ಸಮುದ್ರದ ಅಲೆಗಳು ಕೇಳಿಸುತ್ತದೆ. ಆದ್ರೆ ದೇವಾಲಯದಿಂದ ಹೊರಗೆ ಬಂದಾಗ ಅಲೆಗಳ ಶಬ್ದ ನಮ್ಗೆ ಕೇಳೋದಿಲ್ಲ. ಈ ಒಂದು ದೇವಾಲಯನ ಕಟ್ಟಿಸಿದ್ದು 12ನೇ ಶತಮಾನದಲ್ಲಿ. ಈ ಒಂದು ರಥೋತ್ಸವ ಸುಮಾರು 9 ದಿವಸ ನಡೆಯುತ್ತೆ. 7 ವರ್ಷದಿಂದ ಕೊರೋನಾ ಇರುವ ಕಾರಣಕ್ಕಾಗಿ ಈ ರಥೋತ್ಸವವನ್ನು ಮಾಡೋಕೆ ಆಗ್ಲಿಲ್ಲ. ಆದ್ರೆ ಈ ಸಲ 7 ವರ್ಷ ಆದ್ಮೇಲೆ ಜುಲೈ 1st ರಥೋತ್ಸವ ಆರಂಭ ಆಗಿದೆ.